ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಳಸಕ್ಕೆ ಯಾವ ಯಾವ ವಸ್ತುಗಳನ್ನು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ನಮಗೆ ಲಕ್ಷ್ಮಿ ಒಲಿತಾಳೆ ಹಾಗೆ ಲಕ್ಷ್ಮಿ ನಮಗೆ ಧನ ಧಾನ್ಯ ಸಂಪತ್ತು ಐಶ್ವರ್ಯವನ್ನು ಕರುಣಿಸ್ತಾಳೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನೀವೆಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತೀರೋ ಅಲ್ಲಿ ಒಂದು ಮಡಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ಒಂದು ಪೀಠವನ್ನು ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಂದು ತಟ್ಟೆಯಲ್ಲಿ ಐದು ಇಡಿ ಅಥವಾ ಐದು ಅಳತೆಯಷ್ಟು ಅಕ್ಕಿಯನ್ನು ಹಾಕಿ ಅನಂತರ ನೀವು ಎಲೆ ಮೇಲಾದರೂ ಹಾಕ್ಬೋದು ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಕೂಡ ಅಕ್ಕಿಯನ್ನು ಹಾಕಿ ಆನಂತರ ಅಕ್ಕಿ ಮೇಲೆ ನೀವು ಅಷ್ಟದಳ ಕಮಲವನ್ನು ಬರಿಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಅಂತ ಅಂದ್ಬಿಟ್ಟು ನಾಲ್ಕು ಲೈನ್ಗಳನ್ನ ಹಾಕ್ಬಿಟ್ಟು ಯಾವ ರೀತಿ ಹೂ ಬರಿತೀರಲ್ಲೋ ಅದೇ ರೀತಿಯೇ ನೀವು ಅಷ್ಟದಳ ಪದ್ಮವನ್ನು ಬರ್ಕೊಂಡು ಅನಂತರ ಅದರ ಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ಮೇಲೆ ಕಳಸವನ್ನು ಇಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇವಾಗ ಕಳಸವನ್ನು ನಾವು ಅಕ್ಕಿ ಮೇಲೆ ಇಟ್ಕೊಂಡಿದ್ದೀವಿ ಈ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಿದ್ದೀವಿ ಎಂಜಲಾಗಿರುವಂಥ ನೀರನ್ನು ಹಾಕಬಾರ್ದು ಬ ತುಂಬಿದ ಬಿಂದಿಗೆ ಅಂತ ಅಂತೀವಲ್ಲ ಅಥವಾ ತುಂಬಿದ ಮಡಿಕೆ ಅಥವಾ ಬಳಸ್ತೇ ಇರೋಂಥ ನೀರನ್ನು ಕಳಸಕ್ಕೆ ಹಾಕಿ ಆನಂತರ ಇವಾಗ ನಾನು ಯಾವ್ಯಾವ ವಸ್ತುಗಳನ್ನು ಈ ಕಳಸಕ್ಕೆ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಅರ್ಶನ ಹಾಕಬೇಕು ಒಂದೆರಡು ಚಿಟಿಕೆ ಆನಂತರ ಕುಂಕುಮವನ್ನು ಹಾಕಬೇಕು ಕುಂಕುಮವನ್ನು ಹಾಕೊಂಡಿದ ನಂತರ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಅದಕ್ಕೆ ಅಕ್ಷತೆಯನ್ನು ಹಾಕ್ಕೊಂಡಿದ್ದ ನಂತರ ಒಂದು ಹೂವನ್ನು ಹಾಕಿ ಅದನ್ನು ನಮಸ್ಕಾರ ಮಾಡ್ಕೋಬೇಕು ನಮಸ್ಕಾರ ಮಾಡಿಕೊಂಡು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮೂರು ಅಂತ ಈ ರೀತಿ ನಮಸ್ಕಾರ ಮಾಡಿಕೊಂಡು ಗಂಗೆಯನ್ನು ಮೊದಲು ನಾವು ಲಾವಂಚದ ಬೇರನ್ನು ಹಾಕ್ಕೊಳ್ಬೇಕು ಲಾವಂಚದ ಬೇರು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚೇನ ಹಾಕ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಲಾವಂಚದ ಬೇರು ಹಾಕ್ಕೊಂಡಿದ ನಂತರ ಆರು ಲವಂಗಗಳನ್ನ ಈ ಕಳಸದ ಒಳಗಡೆ ಹಾಕ್ಕೊಳ್ಬೇಕು ನಾನಿವಾಗ ಹೇಳ್ತಾ ಇರೋವಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಆನಂತರ ನೀವು ಹಾಕ್ಕೊಳ್ಬೇಕು ಒಂದು ವಸ್ತುಗಳನ್ನು ಮರಿಬೇಡಿ ಇವಾಗ ಆರು ಬಾದಾಮಿಗಳನ್ನು ಹಾಕೊಳ್ತಾ ಇದ್ದೀನಿ ಕಳಸದ ಒಳಗಡೆ ಅನಂತರ ಆರು ಗೋಡಂಬಿಗಳನ್ನು ಕೂಡ ಹಾಕೊಳ್ಬೇಕಾಗತ್ತೆ ಈ ಕಳಸದ ಒಳಗಡೆ ಬಾದಾಮಿ ಗೋಡಂಬಿ ಹಾಕೊಂಡಿದ ನಂತರ ಒಂದು ಖರ್ಜೂರವನ್ನು ಹಾಕೊಳ್ಳಿ ಒಂದು ಖರ್ಜೂರ ಹಾಕೊಂಡ ಮೇಲೆ ಸ್ವಲ್ಪ ಕಲಸಕ್ಕರೆಯನ್ನು ಕೂಡ ಈ ಕಳಸದ ಒಳಗಡೆ ಹಾಕೊಳ್ಳಿ ಅನಂತರ ನೀವು ಒಂದು ಬಟ್ಟಲಡಿಕೆನ ಹಾಕ್ಕೊಳ್ಬೇಕಾಗತ್ತೆ ಬಟ್ಟಲಡಿಕೆ ಗೊತ್ತಲ್ವ ಬಟ್ಟಲಡಿಕೆನೇ ಹಾಕೊಳ್ಬೇಕು ಅನಂತರ ಆರು ಏಲಕ್ಕಿಗಳನ್ನು ಕೂಡ ಈ ಕಳಸದ ಒಳಗಡೆ ಹಾಕೊಳ್ಳಿ ತದನಂತರ ಒಂದು ಅರ್ಶನದ ಕೊಂಬನ್ನು ಹಾಕಿ ಅರಿಶಿನದ ಕೊಂಬನ್ನು ಹಾಕಿದ ಮೇಲೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಆರು ಲಕ್ಷ್ಮೀ ಕವಡೆಗಳು ಆರು ಕಮಲದ ಬೀಜಗಳು ಹಾಗೆ ಆರು ಗೋಮತಿ ಚಕ್ರಗಳನ್ನು ಕೂಡ ಈ ಕಳಸದ ಒಳಗಡೆ ಹಾಕೊಳ್ಬೇಕು ನಾರ್ಮಲಾಗಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿದ್ರೆ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಒಂದು ಕಾಯಿನನ್ನು ಹಾಕಿದ್ರೆ ಸಾಕಾಗುತ್ತೆ ಆದರೆ ಇದು ತುಂಬ ಶಕ್ತಿಯುತವಾಗಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ವಸ್ತುಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾನು ಒಂದು ಬೆಳ್ಳಿ ನಾಣ್ಯವನ್ನು ಈ ಕಳಸದ ಒಳಗಡೆ ಹಾಕ್ಕೊಂಡಿದ್ದೀನಿ ಬೆಳ್ಳಿ ನಾಣ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ ಬೇರೆ ಯಾವುದಾದ್ರೂ ಒಂದು ನಾಣ್ಯವನ್ನು ಹಾಕೊಳ್ಬೋದು ಅಥವಾ ನಿಮ್ಮ ಹತ್ರ ಇದ್ದರೆ ಯಾವುದಾದ್ರೂ ಒಂದು ಬೆಳ್ಳಿ ಗೆಜ್ಜೆ ಆಗಲಿ ಬೆಳ್ಳಿ ಒಂದು ವಸ್ತುವನ್ನು ಹಾಕ್ಕೊಳ್ಬೇಕು ತದನಂತರ ಒಂದು ಚಿನ್ನದ ತುಂಡನ್ನು ಕೂಡ ಅದರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ ಒಂದು ಮೂಗ್ನತ್ತಾದರೂ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಒಂದು ಡಾಲರ್ ಆದರೂ ಪರವಾಗಿಲ್ಲ ನೀವು ಅದರೊಳಗಡೆ ಹಾಕ್ಕೊಂಡ್ರೆ ತುಂಬಾ ಶ್ರೇಷ್ಠ ಇದೆಲ್ಲ ಹಾಕಲೇಬೇಕು ಅಂತ ಅಲ್ಲ ಹಾಕಿದ್ರೆ ಎಲ್ಲವೂ ಕೂಡ ವೃದ್ಧಿ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಸಂಪತ್ತು ಸಿರಿ ಸಂಪತ್ತು ಎಲ್ಲನೂ ಹಾಗಾಗಿ ಕೊನೆಯದಾಗಿ ಜಾವದ ಪೌಡ್ರನ್ನು ಕೂಡ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಲಕ್ಷ್ಮಿಯನ್ನ ಆಹ್ವಾನೆ ಮಾಡೋದಕ್ಕೋಸ್ಕರ ಬಳಸುವಂಥದ್ದು ಜಾವದ್ ಪೌಡ್ರು ತುಂಬಾ ಒಳ್ಳೆಯದು ಹಾಕ್ಕೊಳ್ಳಿ ಅದು ಹಾಕೊಂಡಿದ ನಂತರ ಇಷ್ಟು ವಸ್ತುಗಳನ್ನು ಹಾಕೊಂಡಿದ ನಂತರ ಎಲೆ ಇಟ್ಟು ಆನಂತರ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಇಟ್ಟಿರೋದನ್ನು ಇಟ್ಟು ಮುಖವಾಡವನ್ನು ಹಾಕಿ ಸೀರೆಯನ್ನು ಉಡಿಸಿ ನೀವು ಕಳಸವನ್ನು ತಯಾರು ಮಾಡ್ಕೊಳ್ಬೋದು ನೋಡಿ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕಂತ ಲಾವಂಚದ ಬೇರು ಆರು ಗೋಡಂಬಿ ಆರು ಬಾದಾಮಿ ಆರು ಲವಂಗ ಆರು ಏಲಕ್ಕಿ ಒಂದು ಬೆಳ್ಳಿ ಕಾಯಿನ್ನು ಒಂದು ಖರ್ಜೂರ ಒಂದು ಸ್ವಲ್ಪ ಕಲ್ಸಕ್ಕರೆ ಆರು ಲಕ್ಷ್ಮಿ ಕವಡೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಸ್ವಲ್ಪ ಜಾವದ್ ಪೌಡ್ರು ಹಾಗೆ ಒಂದು ಬಟ್ಲಡಿಕೆ ಜೊತೆಗೆ ಒಂದು ಅರ್ಶನದ ಕೊಂಬು ಸ್ವಲ್ಪ ಯಾವುದಾದ್ರೂ ಚಿನ್ನದ ತುಂಡನ್ನು ನೀವು ಕಳಿಸಿದ ಒಳಗಡೆ ಹಾಕೊಳ್ಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಕಳಿಸೋಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಿಟ್ರೆ ತುಂಬಾ ಶ್ರೇಷ್ಠ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್